ಹೇಳ್ತೀನಿ, ನಾನು ಒಂದು ಮಾತು ಹೇಳ್ತೀನಿ ಬ್ರದರ್ ಪ್ಲೀಸ್. ಈಗ ಚುನಾವಣೆ ಅಂದಮೇಲೆ ಸಹಜವಾಗಿ ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಈಗ ನಾನು ಸೋತಿದ್ದೇನೆ, ನಾನು ಒಪ್ಕೊಂಡಿದ್ದೇನೆ ಸೋಲ್ನ, ಅದರಲ್ಲಿ ಬೇಜಾರು ಪಟ್ಕೊಳ್ತಕ್ಕಂಥದ್ದು ಏನಿಲ್ಲ. ಐ ಹ್ಯಾವ್ ಅಕ್ಸೆಪ್ಟೆಡ್ ಮೈ ಡಿಫೀಟ್. ಜನ 5.75 ಲಕ್ಷ ಜನ ನನಗೆ ಮತದಾರರು ಮತ ಹಾಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ. ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್. ಪುಟ್ರಾಜಣ್ಣ ಅವರು ಎಂ ಪಿ ಆಗಿ ಚುನಾಯಿತರಾದಾಗ 5.25 ಲಕ್ಷ ಜನ ಮತ ಹಾಕಿರ್ತಕ್ಕಂಥದ್ದು, ನನಗೆ 50,000 ಜಾಸ್ತಿ ಹಾಕಿದ್ದಾರೆ ಜನ ಮತ. ಆಗಿದ್ದಾಗ ಬೇಜಾರು ಪಟ್ಕೊಳ್ತಕ್ಕಂಥದ್ದೇನಿಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಸಂಸದರಿಗೆ ಜನ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಿಮಗೆ ಸಂಸದರಾಗಿ ಏನು ಆಯ್ಕೆ ಮಾಡಿದ್ದಾರೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಜನಗಳ ಪರವಾಗಿ ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ, ಅವ್ರ ಋಣ ತೀರಿಸ್ತಕ್ಕಂಥದ್ದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ. ಒಂದು ವಿಷಯ ಏನಂದರೆ, ನನ್ನ ತಮ್ಮನ ಬಗ್ಗೆ ಒಂದು ಪೊಲಿಟಿಕಲ್ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ದಾರಲ್ಲ ಸಂಸದರು, ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಂಸದರಿಗೆ. ಥ್ಯಾಂಕ್ ಯು. ಒಂದು ವಿಷಯ ಏನಂದರೆ, ನನ್ನ ತಮ್ಮನ ಬಗ್ಗೆ ಒಂದು ಪೊಲಿಟಿಕಲ್ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ದಾರಲ್ಲ ಸಂಸದರು, ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಂಸದರಿಗೆ. ಥ್ಯಾಂಕ್ ಯು. ಒಂದು ವಿಷಯ ಏನಂದರೆ, ನನ್ನ ತಮ್ಮನ ಬಗ್ಗೆ ಒಂದು ಪೊಲಿಟಿಕಲ್ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ದಾರಲ್ಲ ಸಂಸದರು, ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಂಸದರಿಗೆ. ಥ್ಯಾಂಕ್ ಯು.